ನಮಸ್ಕಾರ. ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮೊಟ್ಟೆ ಸಾರು ಅಥವಾ ಎಗ್ ಕರಿ ಹೇಗೆ ಮಾಡಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊಟ್ಟೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು 6 ಮೊಟ್ಟೆ ತಗೊಂಡಿದ್ದೀನಿ. ಇಲ್ಲಿ ಒಂದು 4-5 ಟೇಬಲ್ ಚಮಚ ಕಾಯ್ತುರಿ, ಒಂದು ಈ ತರದ್ದು ನೋಡಿ 1 ಇಂಚಿನ ಒಂದು 3-4 ಚಕ್ಕೆ, ಹಾಗೆ ಒಂದು 4-5 ಲವಂಗ, ಒಂದು 10-12 ಬೆಳ್ಳುಳ್ಳಿ, ಒಂದು 2 ಇಂಚ್ ಶುಂಠಿ, ಒಂದು ಸಣ್ಣ ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಪುದೀನ, ಹಾಗೆ ನಾನಿಲ್ಲಿ ಸಣ್ಣದಾಗಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾರು ಒಗ್ಗರಣೆ ಮಾಡೋದು. ಹಾಗೆ ಎಣ್ಣೆ, ಉಪ್ಪು, ಇಲ್ಲಿ ನಾನು 1/2 ಟೀ ಚಮಚ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ, 1/2 ಟೀ ಚಮಚ ಧನಿಯಾ ಪೌಡರು, 1/4 ಚಮಚ ಅರಿಶಿನ ಪೌಡರು, ಇಷ್ಟು ಪದಾರ್ಥ ಬೇಕಾಗತ್ತೆ. ಈಗ ಹೇಗ್ ಮಾಡೋದಂತ ನೋಡೋಣ. ಈಗ ಮೊಟ್ಟೆ ಸಾರು ಮಾಡೋದಕ್ಕೆ ಒಂದು ಮಸಾಲ ಮಾಡ್ಕೊಳ್ತೀನಿ. ನಾನು ಫಸ್ಟ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಕಾಯ್ತುರಿ ಎಲ್ಲ ಹುರ್ಕೊಳ್ತೀನಿ. ಅದಕ್ಕೋಸ್ಕರ ಬಾಣಲಿಗೆ 1 ಚಮಚ ಎಣ್ಣೆ, ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ. ಈಗ ಇದನ್ನೆಲ್ಲ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ತೀನಿ. ಹಾಗೆ ನಾನು 1/4 ಚಮಚ ಸೋಂಪು ಹಾಕೊಳ್ತೀನಿ, ಅರೋಮ ಚೆನ್ನಾಗಿರುತ್ತೆ ಅಂತ. ಹಾಗೆ ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತದೆ. ಹಾಗೆ ನಾನು ಇದಕ್ಕೆ 1 ಟೊಮ್ಯಾಟೊ ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನೂ ಸೇರಿಸ್ಕೊಳ್ತೀನಿ. ಆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋರೆಗೂ ಫ್ರೈ ಮಾಡ್ಕೊಳ್ತೀನಿ. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಕಾಯ್ತುರಿ ಸೇರಿಸ್ಕೊಳ್ತೀನಿ. ಕಾಯ್ತು ಸೇರಿಸ್ಕೊಂಡ್ಮೇಲೆ ತುಂಬ ಹೆಚ್ಚಿಗೆ ಉರಿಯೋದೇನು ಬೇಡ. ಹಾಗೆ ನಾನು ಇದಕ್ಕೇನೆ ನಾನಿದು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಅರಿಶಿನ ಪೌಡರ್. ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈಗ ಇದೆಲ್ಲ ಹುರಿದಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಮಸಾಲನ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾನು ಸಾರು ಮಾಡ್ತೀನಿ. ಈಗ ನಾನು ಬಾಂಡೆಗೆ 1 ಚಮಚ ಎಣ್ಣೆ, ಅದಕ್ಕೆ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಸೇರಿಸ್ಕೊಳ್ತೀನಿ. ಈಗ ಚೆನ್ನಾಗಿ ಹುರ್ಕೊಳ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಉಪ್ಪಿಟ್ಟಿದ್ನಲ್ಲ ಮಸಾಲ, ಅದನ್ನೀಗ ಸೇರಿಸ್ಕೊಳ್ತೀನಿ. ಈಗ ಮಿಕ್ಸ್ ಮಾಡಿದ್ದೀನಿ. ನಾನು ರುಬ್ಬಿರೋ ಅಂಥ ಮಿಕ್ಸಿ ಜಾರ್ಗೆನೆ ನೀರು ಹಾಕೊಳ್ತೀನಿ. ಸೊ ನೀರನ್ನ ಸಹ ಸೇರಿಸ್ಕೊಳ್ತೀನಿ. ನಾನು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಅದು ಸ್ವಲ್ಪ ತೆಳ್ಳನೇ ಇರಬೇಕು, ಯಾಕಂದ್ರೆ ಮೊಟ್ಟೆ ಸಾರು ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಈ ಅದದಲ್ಲಿ ನೀರು ಹಾಕಿದ್ದೀನಿ, ಸ್ವಲ್ಪ ತೆಳುವೇ ಮಾಡಿದ್ದೀನಿ ನಾನು, ನೋಡಿ ಹಾಕ್ಕೊಳ್ಳಿ ಅಷ್ಟೇ. ನಿಮ್ಗೆ ಯಾವ ರೀತಿ ಸ್ವಲ್ಪ ತೆಳುವೇ ಇರಲಿ, ಯಾಕಂದ್ರೆ ನಾವು ಮೊಟ್ಟೆ ಹೊಡೆದಾಕಿದ್ರೆ ಸ್ವಲ್ಪ ಗಟ್ಟಿ ಬರೋದ್ರಿಂದ ಫಸ್ಟ್ ಸ್ವಲ್ಪ ತೆಳು ಇರಲಿ. ಈಗ ಇದು ಒಂದು ಕುದಿ ಬರಲಿ. ಕುದಿ ಬಂದ್ಮೇಲೆ ನಾನು ಉಪ್ಪು ಹಾಕ್ತೀನಿ. ಈಗ ಸಾರು ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ನಾನು ರುಚಿಗೆ ತಕ್ಕನಷ್ಟು ಉಪ್ಪು ಸೇರಿಸ್ಕೊಳ್ತೀನಿ. ಈಗ ಇದು 5-7 ನಿಮಿಷದವರೆಗೂ ನಾನು ಚೆನ್ನಾಗಿ ಮಸಾಲ ಕುದಿಸಿದ್ದೀನಿ. ಮೊದಲೇ ನಾವು ಮಸಾಲ ಫ್ರೈ ಮಾಡ್ಕೊಂಡಿದ್ದೀವಿ, ಆದ್ರಿಂದ ಇನ್ನು ತೀರಾ ಕುದಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈಗ ಗ್ಯಾಸ್ ಫುಲ್ ಸಿಮ್ ಮಾಡ್ಕೊಳ್ಳಿ. ನಾನು ಹೊಟ್ಟೆನ ಡೈರೆಕ್ಟಾಗಿ ಹೊಡೆದು ಹಾಕ್ತೀನಿ. ನಾನು ಸಿಮ್ ಇಟ್ಕೊಳ್ಬೇಕು, ನಾನು ಡೈರೆಕ್ಟಾಗಿ ಈ ರೀತಿ ನಿಧಾನಕ್ಕೆ ಹೊಡೆದು ಹಾಕ್ತೀನಿ. ನಾನು ಎಲ್ಲ ಮೊಟ್ಟೆಗಳನ್ನ ಈ ರೀತಿ ಒಂದ್ರ ಪಕ್ಕ ಒಂದು ಹೀಗೆ ಬಿಡ್ತಾ ಹೋಗ್ತೀನಿ. ನಾನು ಎಲ್ಲ ಮೊಟ್ಟೆಗಳನ್ನ ಹಾಗೆ ಹೊಡೆದೊಡೆದು ಡೈರೆಕ್ಟಾಗಿ ಹಾಕಿದ್ದೀನಿ. ನಾನು ಡೈರೆಕ್ಟಾಗಿ ಹೊಡೆದು ಹಾಕಿದ ಹಾಗೆ ಸಿಗುತ್ತೆ, ಹಾಗೆ ಫುಲ್ ಓಲ್ಡ್ ಮೊಟ್ಟೆ ಥರ ಆಗಾಗೆ ಸಿಗುತ್ತೆ. ಅದನ್ನು ನಾನೇನು ಕದಡಲ್ಲ. ಈಗ ನಾನೇನು ಹೀಗೆ ಸೌಟ್ ಹಾಕಿ ತಿರುಗಿಸಲ್ಲ. ಒಂದು 5 ನಿಮಿಷ ಸಿಮ್ ಮಾಡಿ ಇಟ್ಟಿರ್ತೀನಿ. ಈಗ ಇನ್ನೊಂದು 2 ಮೊಟ್ಟೆನ ಈ ರೀತಿ ಹಿಂಗೆ ಬೀಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಅದನ್ನೀಗ ಹಾಕೊಳ್ತೀನಿ, ಸುತ್ತ ಹಾಕೊಳ್ತೀನಿ ಅದನ್ನು. ಅದು ನಿಮಗೆ ಸ್ವಲ್ಪ ಪುಡಿ ಪುಡಿಯಾಗಿ ಸಿಗುತ್ತೆ. ಈಗ ನೀವೇನು ಕೈ ಆಡಿಸ್ಬೇಡಿ, ಸೌಟಲ್ಲಿ ಏನು ಆಡಿಸ್ಬೇಡಿ. ಹೀಗೆ ಇದನ್ನು ಒಂದು 5 ನಿಮಿಷ ಅದು ಬೇಯೋದಕ್ಕೆ ಬಿಡಿ. ಈಗ ನೋಡಿ, ಈ ರೀತಿ ಆಗಿರುತ್ತೆ ಅದು. ನಾವು ಸೌಟ್ ಆಡಿಸ್ಬಿಟ್ರೆ ಎಲ್ಲ ಕದಡೋಗುತ್ತೆ ಮೊಟ್ಟೆ ಎಲ್ಲ. ಸೊ ಈ ರೀತಿ ಆಗಿರುತ್ತೆ. ಇದು ಇನ್ನೂ ಒಂದು 5 ನಿಮಿಷ ನಾನು ಸಿಮ್ ಮಾಡಿಡ್ತೀನಿ. ಈಗ ನೋಡಿ, ಈ ರೀತಿ ಹಿಂಗೆ ಓಲ್ ಆಗಾಗೆ ಇರುತ್ತೆ ಅದು. ಸೊ ಈಗ ಇದನ್ನು ಇನ್ನೂ ಒಂದು 5 ನಿಮಿಷ ನಾನು ಕುದಿಸ್ಕೊಳ್ತೀನಿ. ಇದು ಈಗ ನೀಟಾಗಿ ನೋಡಿ, ಎಲ್ಲ ಮೊಟ್ಟೆ ಎಲ್ಲ ಬೆಂದಿದೆ. ಇದು ಈಗ ಒಂದು 10 ನಿಮಿಷದಿಂದ ಇದು ಬೆಂದಿದೆ. ಈ ರೀತಿ ಆಗಿರುತ್ತೆ ನೋಡಿ, ಈ ರೀತಿ ಆಗುತ್ತೆ. ಇಲ್ಲ, ನೀವು ಈ ರೀತಿ ಬೇಡ ಅಂದರೆ ಬೇಯಿಸ್ಬಿಟ್ಟು ಸಹ ಹಾಕ್ಕೊಳ್ಬೋದು. ಬಟ್ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಬೇಯಿಸ್ಕೊಂಡು ಮಾಡ್ತಾಯಿರ್ತೀವಲ್ವ, ಬಟ್ ಮಸಾಲದಲ್ಲಿ ಈ ಥರ ಹೊಡೆದ್ಬಿಟ್ಟು ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೋಸ್ಕರ ಈಗ ಇದು ಮಸಾಲ ಎಲ್ಲ ಆಗಿದೆ, ಮೊಟ್ಟೆ ಎಲ್ಲ ಬೆಂದು ನೀಟಾಗಿ ಆಗಿದೆ. ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೀನಿ ಮೇಲೆ. ಈಗ ಮೊಟ್ಟೆ ಸಾರು ರೆಡಿ ಆಗಿದೆ. ಇದನ್ನೀಗ ಸರ್ವ್ ಮಾಡ್ಕೊಳ್ತೀನಿ. ಈಗ ರುಚಿಕರವಾದ ಮೊಟ್ಟೆ ಸಾರು ಸವಿಯಲು ಸಿದ್ಧವಾಗಿದೆ. ಇದನ್ನು ನಾವು ಮುದ್ದೆ, ದೋಸೆ, ಬಿಸಿ ಅನ್ನ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಇದನ್ನು ನೀವು ಮೊಟ್ಟೆ ಬೇಯಿಸ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಈ ರೀತಿ ಮಾಡ್ತೀನಿ. ಅದು ಮಕ್ಕಳುಗಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.